ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಸ್ಯಾಂಟ್ರೋ ರವಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಮೈಸೂರಿನ ಪೊಲೀಸ್ ಕಮಿಷನರ್ ರಮೇಶ್ ಭಾನುತ್ರಿಂದ ತೀವ್ರ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ವಿಜಯನಗರ ಠಾಣೆ ಸುತ್ತಮುತ್ತ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಸ್ಯಾಂಟ್ರೋ ರವಿಯ ವಿಚಾರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು ಮೈಸೂರು ಪೊಲೀಸ್ ಕಮಿಷನರ್ ಆಗಿರುವಂಥ ರಮೇಶ್ ಭಾನುತ್ರಿ ಅವರಿಂದನೇ ವಿಚಾರಣೆ ಮಾಡಲಾಗ್ತಾ ಇದೆ. ವಿಜಯನಗರ ಠಾಣೆ ಸುತ್ತಮುತ್ತ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ಕೆಎಸ್ಆರ್ಪಿ ತುಕಡಿ ಜೊತೆ 100ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಕಮಿಷನರ್ ವಿಚಾರಣೆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರ ಮನೆಗೆ ಕರೆದೊಯ್ಯಲಿದ್ದಾರೆ ಪೊಲೀಸರು. ಸ್ಯಾಂಟ್ರೋ ರವಿ ಜೊತೆ ಗುಜರಾತ್ನಲ್ಲಿ ಸಿಕ್ಕಂಥ ಇನ್ನಿಬ್ಬರ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಎನ್ಆರ್ ನಗರ ಎಸಿಪಿ ನೇತೃತ್ವದಲ್ಲಿ ರಾಮ್ಜಿ ಮತ್ತು ಸತೀಶ್ನನ್ನು ವಿಚಾರಣೆ ಮಾಡಲಾಗ್ತಾ ಇದೆ. ರವಿಗೆ ಸಹಾಯ ಮಾಡಿದ್ದಾದರೂ ಯಾಕೆ, ಯಾವ ರೀತಿಯಾದಂಥ ಪರಿಚಯ, ಯಾರು ಹೇಳಿದ್ರು, ಇದೆಲ್ಲದರ ಬಗ್ಗೆನೂ ಕೂಡ ಪ್ರಶ್ನೆಯನ್ನು ಮಾಡಲಾಗ್ತಾ ಇದೆ. ಸ್ಯಾಂಟ್ರೋ ರವಿ ಹೇಗೆ ಪರಿಚಯ, ಯಾವ ಮೂಲಕ ಪರಿಚಯ, ಸಹಾಯ ಮಾಡಲಿಕ್ಕೆ ಹೇಳಿದ್ದು ಯಾರು ಅಂತ ವಿಚಾರಣೆ ಮಾಡಲಾಗ್ತಾ ಇದೆ. ಕಾರು, ಸಿಮ್, ಮೊಬೈಲ್, ಹಣದ ಸಹಾಯ ಮಾಡಿದ ಬಗ್ಗೆ ರಾಮ್ಜಿ ಹಾಗೂ ಸತೀಶ್ನ ವಿಚಾರಣೆಯನ್ನು ಮಾಡಲಾಗುತ್ತೆ. ಈಗ ಪ್ರೊಸೀಜರ್ ಮಾಡ್ತಾ ಇದ್ದೀವಿ, ಅಂದರೆ ಬೇಸಿಕ್ ಕ್ವಶನಿಂಗ್ ಏನಿದೆ ಬೇಸಿಕ್ ಎಂಕ್ವೈರಿ ಮಾಡ್ತಾ ಇದ್ದೀವಿ. ಒಂದ್ಸರಿ ಎಂಕ್ವೈರಿ ಆದ ನಂತರ ಆನಂತರ ಟೈಮ್ ನೋಡಿಕೊಂಡು ನಾವು ಜಡ್ಜ್ ಅವ್ರು ಕೇಳಿಕೊಂಡು ಮತ್ತೆ ಪ್ರೊಡ್ಯೂಸ್ ಮಾಡ್ತೇವೆ. ಅದು ಎಂಕ್ವೈರಿ ಮಾಡ್ತಾ ಇದ್ದೀವಿ, ಅದೇ ಹೇಳಿದಲ್ವಾ, ಅದು ಟೈಮ್ ಟ್ರಾವೆಲಿಂಗ್ ಟೈಮ್ ತೆಗೆದ್ರೆ ನಮಗೆ 24 hours ಟೈಮ್ ಇದೆ. ವಿತಿನ್ 24 hours ನಾವು ಪ್ರೊಡ್ಯೂಸ್ ಮಾಡಬೇಕಾಗುತ್ತದೆ. ಅದೆಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿ ಮೊಬೈಲ್ ಸಿಕ್ಕಿದೆ ಸರ್, ಯಾಕಂದ್ರೆ ಮೊಬೈಲ್ ಮಿಸ್ ಆಗಿದೆ ಅಂತ ನಾನು ಹೇಳ್ತೀನಿ. ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಸ್ಯಾಂಟ್ರೋ ರವಿ ವಿಚಾರಣೆ ಮಾಡಲಾಗ್ತಾ ಇದೆ. ವಿಚಾರಣೆ ವೇಳೆ ಏನೋ ಬಾಯಿ ಬಿಡ್ತಾ ಇಲ್ಲ ಆರೋಪಿ. ಸ್ಯಾಂಟ್ರೋ ರವಿ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ ಈ ರವಿ. ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಸ್ಯಾಂಟ್ರೋ ರವಿಯನ್ನು ವಿಚಾರಣೆ ಮಾಡಲಾಗ್ತಾ ಇದೆ. ವಿಚಾರಣೆ ವೇಳೆ ಏನನ್ನೂ ಕೂಡ ಬಾಯಿ ಬಿಡ್ತಾ ಇಲ್ವಂತೆ. ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ಬಗ್ಗೆನೂ ಕೂಡ ಬಾಯಿ ಬಿಡ್ತಾ ಇಲ್ಲ ರವಿ. ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ಬಗ್ಗೆ ತೀವ್ರ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಮೊಬೈಲ್ ಲ್ಯಾಪ್ಟಾಪ್ ಎಲ್ಲಿಟ್ಟಿದ್ದಾನೋ ಗೊತ್ತಿಲ್ಲ ಎಂಬ ಉತ್ತರವನ್ನು ಕೊಡ್ತಾ ಇದ್ದಾನೆ. ಎಲ್ಲಿಟ್ಟಿದ್ದೇನೆ ಅನ್ನೋದು ಗೊತ್ತಿಲ್ಲ ನನಗೇನೆ ಅನ್ನುವಂಥ ಉತ್ತರವನ್ನು ಕೊಡ್ತಾ ಇದ್ದಾನಂತೆ. ಕಮಿಷನರ್ ವಿಚಾರಣೆ ಬಳಿಕ ಇನ್ಸ್ಪೆಕ್ಟರ್ ರವಿಶಂಕರ್ ಅವರಿಂದ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಸಾಕಷ್ಟು ವಿಚಾರಣೆಯನ್ನಂತೂ ಮಾಡಲಾಗ್ತಾ ಇದೆ. ಏನೇನೆಲ್ಲ ಮಾಹಿತಿಗಳನ್ನು ಹೊರಗೆ ತರಬಹುದು ಈ ಸಂದರ್ಭದಲ್ಲಿ ವಿಚಾರಣೆಯನ್ನು ಮಾಡಬೇಕಾದ್ರೆ ಆರೋಪಗಳೆಲ್ಲ ಕೇಳಿ ಬಂದಿದೆ, ಅದೆಲ್ಲದ್ರ ಬಗ್ಗೆನೂ ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ. ಆದರೆ ಮೇಯ್ನಾಗಿ ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಇರುವಂಥದ್ದು ಅಂದರೆ ಅದು ಲ್ಯಾಪ್ಟಾಪು ಮತ್ತು ಈತನ ಮೊಬೈಲ್ನಲ್ಲಿ ಅಂತ ಹೇಳಲಾಗ್ತಾ ಇದೆ. ಆದರೆ ಇದ್ರ ಬಗ್ಗೆ ಮಾತ್ರ ಸ್ವಲ್ಪನೂ ಕೂಡ ಮಾಹಿತಿ ಬಿಡ್ತಾ ಇಲ್ಲ ಅವನು. ಇನ್ನು ಮೈಸೂರಲ್ಲಿ ಹೇಗೆಲ್ಲ ಸ್ಯಾಂಟ್ರೋ ಹಾಗೂ ಇನ್ನಿಬ್ಬರು ಆರೋಪಿಗಳ ವಿಚಾರಣೆ ನಡೀತಾ ಇದೆ ಅಂತ ನಮ್ಮ ಪ್ರತಿನಿಧಿ ಮಂಜುನಾಥ್ ಅಲ್ಲೊಂದು ಪ್ರತ್ಯಕ್ಷ ವಿವರಣೆಯನ್ನ ಕೊಟ್ಟಿದ್ದ, ನೋಡ್ಕೊಂಬರೋಣ. ಪೊಲೀಸರು 11 ದಿನಗಳ ಕಾರ್ಯಾಚರಣೆ ಬಳಿಕ ಗುಜರಾತ್ನಲ್ಲಿ ಸ್ಯಾಂಟ್ರೋ ರವಿಯನ್ನ ನಿನ್ನೆ ಬಂಧನ ಮಾಡಿದ್ರು. ಬಂಧನ ಮಾಡಿದಂತಹ ಬಳಿಕ ಈಗಾಗಲೇ ಮೈಸೂರಿನ ವಿಜಯನಗರ ಠಾಣೆಗೆ ಆತನನ್ನ ಕರ್ಕೊಂಡು ಬಂದು ಈಗಾಗಲೇ ಮೈಸೂರು ಕಮಿಷನರ್ ರಮೇಶ್ ಭಾನತ್ ಅವರು ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಇದು ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆ. ವಿಜಯನಗರ ಪೊಲೀಸ್ ಠಾಣೆಗೆ ಕಳೆದ 1 ಗಂಟೆಗಳ ಹಿಂದೆ ಮೈಸೂರು ಕಮಿಷನರ್ ಅವರು ಆ ಒಂದು ಸ್ಯಾಂಟ್ರೋ ರವಿಯನ್ನ ಕರ್ತಂದು ಈಗಾಗಲೇ ಎನ್ಕ್ವೈರಿಯನ್ನು ಕೂಡ ಮಾಡ್ತಿರುವಂತದ್ದು. ಸ್ಯಾಂಟ್ರೋ ರವಿಯ ಜೊತೆಗೆ ನಿನ್ನೆ ಗುಜರಾತ್ನಲ್ಲಿ ಸಿಕ್ಕಂತಹ ರಾಮ್ಜಿ ಮತ್ತು ಆತನ ಮತ್ತೊಬ್ಬ ಸ್ನೇಹಿತನನ್ನು ಈಗಾಗಲೇ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಪ್ರಮುಖವಾಗಿ ಅವರನ್ನ ಎಸಿಪಿ ಎನ್ಆರ್ ನಗರ ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಅವರನ್ನ ಉದ್ದೇಶವಾಗಿ ಯಾವ ಕಾರಣಕ್ಕೋಸ್ಕರ ಎನ್ಕ್ವೈರಿಯನ್ನ ಮಾಡ್ತಿದ್ದಾರೆ ಅಂತಂದ್ರೆ ಅವರು ಆತನಿಗೆ ಸ್ಥಳೀಯವಾಗಿ ಸಹಾಯ ಮಾಡಿರುವಂತ ಒಂದಷ್ಟು ಆರೋಪಗಳು ಇರುವಂತದ್ದು, ಜೊತೆಗೆ ಅವರು ಹಣ ಆಗಿರ್ಬೋದು, ಸಿಮ್ ಕಾರ್ಡ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಜೊತೆಗೆ ಆತನ ಅಲ್ಲಿ ತಲೆ ಮಾಡಿಸ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಂತ ವ್ಯವಸ್ಥೆಯನ್ನು ಕೂಡ ಅಷ್ಟೇ ಅಲ್ಲಿ ಅವರು ಮಾಡಿಕೊಟ್ಟಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ
ಪರ್ಯಾಯವಾಗಿ ಮತ್ತು ಬೇರೆ ಒಂದು ಆಂಗಲ್ ಅಲ್ಲಿ ಎಸಿಪಿ ಅವರು ವಿಚಾರಣೆಯನ್ನ ಮಾಡ್ತಿದ್ರೆ ಇಲ್ಲಿ ಪ್ರಮುಖವಾಗಿ ಅವರಿಗೆ ಹೇಳಿದಂತ ಅವರು ಯಾರು ಯಾರು ಈ ಒಂದು ಸೆಂಟ್ರೋ ರವಿಗೆ ಸಹಾಯ ಮಾಡಲು ಹೇಳಿದ್ರು ಅನ್ನುವಂತದ್ದು ಈಗ ಪೊಲೀಸರಿಗೆ ಇರುವಂತ ಒಂದಷ್ಟು ಅನುಮಾನ. ಆ ಒಂದು ಕಾರಣಕ್ಕೋಸ್ಕರ ಆ ಇಬ್ಬರು ಸ್ನೇಹಿತರನ್ನು ಕೂಡ ಅಷ್ಟೇ ಪ್ರತ್ಯೇಕವಾಗಿ ವಿಚಾರಣೆಯನ್ನ ಮಾಡ್ತಿದ್ರೆ ಸೆಂಟ್ರೋ ರವಿಯನ್ನ ಖುದ್ದಾಗಿ ಮೈಸೂರು ಕಮಿಷನರ್ ರಮೇಶ್ ಬಾನತೋರ್ ಈಗಾಗಲೇ ಎನ್ಕ್ವೈರಿಯನ್ನ ಮಾಡ್ತಿರುವಂತದ್ದು. ಒಂದು ಕಡೆ ಸೆಂಟ್ರೋ ರವಿಯ ವಿಚಾರಣೆ ಆಗ್ತಿರುವಂತ ಕಾರಣಕ್ಕೋಸ್ಕರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಈಗಾಗಲೇ ಎಲ್ಲಾ ರೀತಿಯಂತ ಭದ್ರತೆಯನ್ನು ಕೂಡ ಅಷ್ಟೇ ಮಾಡ್ಕೊಂಡಿರುವಂತ ನೀವು ನೋಡ್ತಾ ಇರಬಹುದು. ದೃಶ್ಯದಲ್ಲಿ ಠಾಣೆಯ ಮುಂಭಾಗಕ್ಕೆ ಯಾರೂ ಕೂಡ ಅಷ್ಟೇ ಬರದ ರೀತಿಯಲ್ಲಿ ಈಗಾಗಲೇ ಪೊಲೀಸರು ಬ್ಯಾರಿಕೇಡ್ ಅನ್ನು ಹಾಕೊಂಡಿದ್ದಾರೆ. ಕೆಎಸ್ಆರ್ಪಿಯ ತುಕಡಿಗಳನ್ನು ಕೂಡ ಈಗಾಗಲೇ ಠಾಣೆಯ ಮುಂಭಾಗದಲ್ಲಿ ನಿಯೋಜನೆ ಮಾಡಿರುವಂತದ್ದು. ಯಾಕಂದ್ರೆ ಲಾ ಅಂಡ್ ಆರ್ಡರ್ ಇಶ್ಯೂಸ್ ಯಾವುದು ಕೂಡ ಆಗಬಾರದು ಅನ್ನುವಂತ ಕಾರಣಕ್ಕೋಸ್ಕರ ಪೊಲೀಸರು ಎಲ್ಲಾ ರೀತಿಯಾದಂತಹ ಒಂದು ಬಂದೋಬಸ್ತ್ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಸುಮಾರು 100ಕ್ಕೂ ಅಧಿಕ ಪೊಲೀಸರನ್ನ ಠಾಣೆಯ ಮುಂಭಾಗದಲ್ಲಿ ಈಗಾಗಲೇ ಭದ್ರತೆಗೆ ಅಂತ ನಿಯೋಜನೆ ಮಾಡಿರುವಂತದ್ದು. ಜೊತೆಗೆ ಅನುಮಾನಾಸ್ಪದ ವ್ಯಕ್ತಿಗಳು ಯಾರು ಕೂಡ ಅಷ್ಟೇ ಠಾಣೆಯ ಮುಂಭಾಗಕ್ಕೆ ಬರದ ರೀತಿಯಲ್ಲಿ ಪೊಲೀಸರಿಗಾಗಲೇ ಎಲ್ಲಾ ರೀತಿಯಂತ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಸುಮಾರು 1-2 ಗಂಟೆಗಳ ಕಾಲ ಈ ಒಂದು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಸೆಂಟ್ರೋ ರವಿಯನ್ನ ಖುದ್ದು ಮೈಸೂರು ಕಮಿಷನರ್ ರಮೇಶ್ ಬಾನತೋರು ವಿಚಾರಣೆಗೆ ಒಳಪಡಿಸಿದಂತ ಬಳಿಕ ಆತನನ್ನ ನೇರವಾಗಿ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಇರುವಂತ ಕಾರಣಕ್ಕೋಸ್ಕರ ಇವತ್ತು ಜಡ್ಜ್ ನ ಮನೆಗೆ ಅಕ್ಯೂಸ್ಡ್ಗಳನ್ನ ಪ್ರೊಡ್ಯೂಸ್ ಮಾಡ್ತಿದ್ರೆ ಪ್ರೊಡ್ಯೂಸ್ ಮಾಡಿದಂತಹ ಬಳಿಕ ಸುಮಾರು 14 ದಿನಗಳ ಕಾಲ ಪೊಲೀಸರು ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈತನ ಮೇಲೆ ಸಾಕಷ್ಟು ರೀತಿಯಂತ ಒಂದಷ್ಟು ಆರೋಪಗಳಿದೆ. ಒಂದ್ ಕಡೆ ಹೆಂಡತಿಗೆ ಕೊಟ್ಟಂತಹ ದೂರಿನ ಅನ್ವಯವಾಗಿ ಎಫ್ಐಆರ್ ಆಗಿರುವಂತದ್ದು, ಮತ್ತೊಂದು ಕಡೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದಷ್ಟು ಆಡಿಯೋ ಕ್ಲಿಪ್ಗಳು ಕೂಡ ವೈರಲ್ ಆಗಿದೆ. ಅದರಲ್ಲಿ ಪೊಲೀಸರ ವರ್ಗಾವಣೆಯ ದಂಧೆಯ ಕುರಿತಾಗಿ ಕೂಡ ಅಷ್ಟೇ ಆತ ಮಾತನಾಡಿರುವಂತಹ ಕಾರಣಕ್ಕೋಸ್ಕರ ಬಹುತೇಕ ಪೊಲೀಸರೇ ಪ್ರತಿಯೊಂದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡುವಂತಹ ನಿಟ್ಟಿನಲ್ಲಿ ಸುಮಾರು 14 ದಿನಗಳ ಕಾಲ ಆರೋಪಿಗಳನ್ನ ನ್ಯಾಯಾಂಗ ಅಂದ್ರೆ ಪೊಲೀಸ್ ಕಸ್ಟಡಿಗೆ ಕೇಳುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಸದ್ಯಕ್ಕೆ ಕಳೆದ 1 ಗಂಟೆಗಳಿಂದಲೂ ಕೂಡ ಅಷ್ಟೇ 3 ಆರೋಪಿಗಳನ್ನ ತೀವ್ರ ವಿಚಾರಣೆಯನ್ನ ಮಾಡ್ತಿದ್ದಾರೆ ಅಂತದ್ದು. ಖುದ್ದಾಗಿ ಕಮಿಷನರ್ ಅವರು ಈಗಾಗಲೇ ಸುಮಾರು 8 ವಿಜಯನಗರ ಪೊಲೀಸ್ ಠಾಣೆಗೆ ಬಂದ್ಬಿಟ್ಟು ಈ ಒಂದು ಸ್ಯಾಂಟೋ ರವಿಯನ್ನ ವಿಚಾರಣೆಗೊಳಪಡಿಸ್ತಿದ್ದಾರೆ. ಸ್ಯಾಂಟೋ ರವಿಯನ್ನ ಇವತ್ತು ಸುಮಾರು 2-3 ಗಂಟೆಗಳ ಕಾಲ ವಿಚಾರಣೆ ಅಂತ ಬಳಿಕ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿ ತದನಂತರ ಪೊಲೀಸರು ಕಸ್ಟಡಿಗೆ ಪಡೆದು ಮತ್ತಷ್ಟು ಎನ್ಕ್ವೈರಿಯನ್ನು ಮಾಡುವಂತಹ ಸಾಧ್ಯತೆ ಇದು. ಎನ್ಕ್ವೈರಿಯಲ್ಲಿ ಯಾವೆಲ್ಲ ರೀತಿಯಂತ ಒಂದಷ್ಟು ವಿಚಾರಗಳು ಬಯಲಿಗೆ ಬರುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿರುತ್ತೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಮಂಜುನಾಥ್, ನ್ಯೂಸ್ 18, ಮೈಸೂರು. ಸ್ಯಾಂಟ್ರೋ ರವಿ.